ಸ್ನೇಹಿತರೆ, ಮನೋರೂಪ ಇದು ಕನ್ನಡದ ನ್ಯೂ ಏಜ್ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ. ತುಂಬಾನೇ ಪ್ರಾಮಿಸಿಂಗ್ ಆಗಿರುವಂತಿದೆ. ನವೆಂಬರ್ 22ರಂದು ಈ ಸಿನಿಮಾ PVR, ಐನಾಕ್ಸ್, ಸಿನಿಪೋಲಿಸ್ ಮುಂತಾದ ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಆಗ್ತಿದೆ. ಟ್ರೈಲರ್ ಮತ್ತು ಪೋಸ್ಟರ್ಗಳಿಂದಲೇ ಸದ್ದು ಮಾಡುತ್ತಿರುವ ಮನೋರೂಪ ಚಿತ್ರ ಕಾಡಿನಲ್ಲಿ ಚಿತ್ರಿಸಲಾಗಿದೆ. ಹೊಸ ಕಾಲದ ಹುಡುಗರ ಹಿಂಸಾತ್ಮಕ ಮನೋಭಾವದ ಛಾಯೆ ಈ ಚಿತ್ರದಲ್ಲಿದೆ ಎನ್ನುವ ಸುದ್ದಿ ಇದೆ. ನವೆಂಬರ್ 22ಕ್ಕೆ ಥ್ರಿಲ್ಲರ್ ಮೂವಿ ಇಷ್ಟಪಡುವವರು ನೋಡಬಹುದು. ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ಟ್ರೈಲರ್ ಲಿಂಕ್ ಇದೆ, ನೋಡಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಮನುಷ್ಯ ಸಾರಿಗೆ ವ್ಯವಸ್ಥೆಯನ್ನು ಮೊದಲಿನಿಂದಲೂ ಬಳಸುತ್ತಿದ್ದಾನೆ. ಈಗಿನ ಆಧುನಿಕ ಯುಗದಲ್ಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬಹಳಷ್ಟು ಮುಂದುವರಿದಿದೆ. ಈಗಿನ ಸಮಯದಲ್ಲಿ ಬಹಳಷ್ಟು ಕ್ಷಿಪ್ರವಾಗಿ ಸಾಗುವ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗಳನ್ನು ನಾವು ಕಂಡುಹಿಡಿದಿದ್ದೇವೆ. ಆದರೆ ಮಾನವನ ಶೋಧಗಳು ಇಲ್ಲಿಗೆ ಮುಗಿಯುವುದಿಲ್ಲ. ಆತನಿಗೆ ಇನ್ನೂ ವೇಗದಲ್ಲಿ ಸಾಗುವಂತಹ ಟ್ರಾನ್ಸ್ಪೋರ್ಟೇಷನ್ ವಿಧಾನವನ್ನು ಮೊದಲಿನಿಂದಲೂ ಸಂಶೋಧನೆ ಮಾಡುತ್ತಲೇ ಇದ್ದಾನೆ. ಇಂತಹ ಒಂದು ಸಂಶೋಧನೆಯ ಫಲವಾಗಿ ಹುಟ್ಟಿದ ಕಾನ್ಸೆಪ್ಟೇ ಟೆಲಿಪೋರ್ಟೇಷನ್. ಸ್ನೇಹಿತರೆ, ಟೆಲಿಪೋರ್ಟೇಷನ್ ಎಂದರೆ ಮಾನವ ಒಂದು ಜಾಗದಿಂದ ದೂರದ ಇನ್ನೊಂದು ಜಾಗವನ್ನು ಪ್ರಯಾಣ ಮಾಡದೇ ಸಾಗಿ ಹೋಗುವುದು. ಅಂದರೆ ಇಲ್ಲಿ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಮಾಯವಾಗಿ ಇನ್ನೊಂದು ಮೂಲೆಯಲ್ಲಿ ಪ್ರತ್ಯಕ್ಷವಾಗುವುದೇ ಈ ಟೆಲಿಪೋರ್ಟೇಷನ್. ಸ್ನೇಹಿತರೆ, ಟೆಲಿಪೋರ್ಟೇಷನ್ ಒಂದು ಆಧುನಿಕ ಆವಿಷ್ಕಾರ ಎನ್ನಬಹುದು. ಆದರೆ ವಿಜ್ಞಾನಿಗಳಿಗೆ ಇಂದಿಗೂ ಕೂಡ ಮನುಷ್ಯನನ್ನು ಟೆಲಿಪೋರ್ಟ್ ಮಾಡುವ ವಿಧಾನವನ್ನು ಕಂಡುಹಿಡಿಯಲಾಗಲಿಲ್ಲ. ಈ ಟೆಲಿಪೋರ್ಟೇಷನ್ ಪ್ರಕ್ರಿಯೆಯ ಮುಖಾಂತರ ವಸ್ತುಗಳನ್ನು ಟೆಲಿಪೋರ್ಟ್ ಮಾಡಲು ವಿಜ್ಞಾನಿಗಳು ಸಂಶೋಧನೆ ನಿರತರಾಗಿದ್ದಾರೆ. ಈಗಾಗಲೇ ಇವರು ಬೆಳಕಿನ ಕಣವಾದ ಫೋಟಾನ್ ಅನ್ನು ಟೆಲಿಪೋರ್ಟ್ ಮಾಡುವಲ್ಲಿ ಸಫಲ ಕೂಡ ಆಗಿದ್ದಾರೆ. ಸ್ನೇಹಿತರೆ, ಈ ಫೋಟಾನ್ನ ಟೆಲಿಪೋರ್ಟೇಷನ್ ಒಂದು ಕೋಣೆಯಿಂದ ಇನ್ನೊಂದು ಕೋಣೆಯವರೆಗೆ ನಡೆದಿತ್ತು. ಇದರ ನಂತರ ವಿಶ್ವದಾದ್ಯಂತ ಫೋಟಾನ್ಗಳನ್ನು ಅತಿ ಹೆಚ್ಚು ದೂರಗಳಿಗೆ ಟೆಲಿಪೋರ್ಟ್ ಮಾಡಲು ಪ್ರಯತ್ನಿಸಲಾಯಿತು. 7-8 ಕಿಲೋಮೀಟರ್ ವರೆಗೆ ಫೋಟಾನ್ ಅನ್ನು ಟೆಲಿಪೋರ್ಟ್ ಮಾಡಲಾಯಿತು. 2012ರಲ್ಲಿ ಆಸ್ಟ್ರೇಲಿಯಾದ ಸಂಶೋಧಕರು 143 ಕಿಲೋಮೀಟರ್ಗಳವರೆಗೆ ಫೋಟಾನ್ ಅನ್ನು ಟೆಲಿಪೋರ್ಟ್ ಮಾಡಿರುವುದು ಇದುವರೆಗಿನ ದಾಖಲೆಯಾಗಿತ್ತು. ಆದರೆ 2 ವರ್ಷದ ಹಿಂದೆ ಚೀನಿ ವಿಜ್ಞಾನಿಗಳು ಟೆಲಿಪೋರ್ಟೇಷನ್ನ ಇನ್ನೊಂದು ಲೆವೆಲ್ನ ಸಾಧನೆಯನ್ನು ಮಾಡುತ್ತಾರೆ. ಅವರು ಭೂಮಿಯ ಒಂದು ಕೇಂದ್ರದಿಂದ ಲೋವರ್ ಆರ್ಬಿಟ್ನಲ್ಲಿರುವ ಚೀನಾದ ಒಂದು ಸೆಟಲೈಟ್ಗೆ ಫೋಟಾನ್ ಅನ್ನು ಟೆಲಿಪೋರ್ಟ್ ಮಾಡುತ್ತಾರೆ. ಸ್ನೇಹಿತರೆ, ಇದು ಪ್ರಪಂಚದ ಇದುವರೆಗಿನ ಅತ್ಯಂತ ದೂರದ ಟೆಲಿಪೋರ್ಟೇಷನ್ ಎಂದು ದಾಖಲಾಗಿದೆ. ಸ್ನೇಹಿತರೆ, ಬೆಳಕಿನ ಕಣವನ್ನು ವಿಜ್ಞಾನಿಗಳು ಟೆಲಿಪೋರ್ಟ್ ಮಾಡುವಲ್ಲಿ ಸಫಲರಾಗಿದ್ದೇನೋ ನಿಜ, ಆದರೆ ಮಾನವನನ್ನು ಟೆಲಿಪೋರ್ಟ್ ಮಾಡಲು ಇದುವರೆಗೆ ಯಾಕೆ ಸಾಧ್ಯವಾಗಿಲ್ಲ? ಈ ಕುರಿತು ತಿಳಿಯಲು ನಾವು ಮೊದಲು ಟೆಲಿಪೋರ್ಟೇಷನ್ ಮಾಡಲು ವಿಜ್ಞಾನಿಗಳು ಬಳಸುವ ವಿಧಾನವೇನೆಂಬುದನ್ನು ತಿಳಿಯೋಣ. ಫೋಟಾನ್ಗಳನ್ನು ಸುಲಭವಾಗಿ ಟೆಲಿಪೋರ್ಟ್ ಮಾಡಬಹುದಾದರೂ ಮನುಷ್ಯನನ್ನು ಟೆಲಿಪೋರ್ಟ್ ಮಾಡುವುದು ಅಷ್ಟು ಸುಲಭವಲ್ಲ. ಯಾಕೆಂದರೆ ಫೋಟಾನ್ ಒಂದು ಅತಿ ಸಣ್ಣ ಕಣವಾಗಿದೆ. ನಮಗೆ ಮನುಷ್ಯರನ್ನು ಟೆಲಿಪೋರ್ಟ್ ಮಾಡಬೇಕೆಂದರೆ ಮನುಷ್ಯರನ್ನು ಕೂಡ ಸಣ್ಣ ಕಣಗಳಾಗಿ ವಿಭಜಿಸಬೇಕಾಗುತ್ತದೆ. ನಂತರ ಈ ಸಣ್ಣ ಕಣಗಳನ್ನು ಡಾಟಾದ ರೂಪದಲ್ಲಿ ಇನ್ನೊಂದು ಜಾಗಕ್ಕೆ ಕಳುಹಿಸಲಾಗುತ್ತದೆ. ಅಲ್ಲಿ ಆ ಡಾಟಾಗಳನ್ನು ಬಳಸಿ ಮತ್ತೆ ಆ ಮನುಷ್ಯ ಶರೀರದ ಸೃಷ್ಟಿ ಮಾಡಲಾಗುತ್ತದೆ. ಸ್ನೇಹಿತರೆ, ಈ ಪ್ರಕ್ರಿಯೆಯಲ್ಲಿ ಮನುಷ್ಯನ ಕ್ಲೋನ್ ಉತ್ಪತ್ತಿಯಾಗುವುದೋ ಅಥವಾ ಅದೇ ಮನುಷ್ಯ ಕಂಡು ಬರುವನೋ ಇನ್ನೂ ಗೊತ್ತಾಗಿಲ್ಲ. ಅದಲ್ಲದೆ ಬೇರೆ ಮನುಷ್ಯನನ್ನು ಕೂಡ ಅಲ್ಲಿ ಕಾಣಬಹುದು ಅಥವಾ ಮನುಷ್ಯನನ್ನು ಜೀವಂತವಾಗಿ ಕೂಡ ಪಡೆಯಲು ಸಾಧ್ಯವಿಲ್ಲವೋ ಎನ್ನುವುದು ಕೂಡ ವಿಜ್ಞಾನಿಗಳಿಗೆ ತಿಳಿದು ಬಂದಿಲ್ಲ. ಈ ನಿಟ್ಟಿನಲ್ಲಿ ಮಿಚಿಯೋ ಕಾಕು ಎನ್ನುವ ಈ ವಿಜ್ಞಾನಿ ಪರಮಾಣುವನ್ನು ಕೂಡ ನಾನು ಟೆಲಿಪೋರ್ಟ್ ಮಾಡಿದ್ದೇನೆ ಎಂದು ಹೇಳಿಕೊಳ್ಳುತ್ತಾರೆ. ಇವರು ಹೇಳುವ ಪ್ರಕಾರ ಮುಂದಿನ 20 ವರ್ಷಗಳಲ್ಲಿ ಅಣುಗಳನ್ನು ಕೂಡ ಟೆಲಿಪೋರ್ಟ್ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಒಂದು ವೇಳೆ ಸಂಶೋಧನೆಗಳು ಹೀಗೆ ಮುಂದುವರೆದರೆ ಮುಂದಿನ 100 ವರ್ಷಗಳಲ್ಲಿ ಮಾನವನನ್ನು ಕೂಡ ಟೆಲಿಪೋರ್ಟ್ ಮಾಡಲು ಸಾಧ್ಯವಾಗಬಹುದೇನು? ಸ್ನೇಹಿತರೆ, ಇದುವರೆಗಿನ ಟೆಲಿಪೋರ್ಟೇಷನ್ ಸಂಶೋಧನೆಯನ್ನು ಕ್ವಾಂಟಮ್ ಟೆಲಿಪೋರ್ಟೇಷನ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ಭೌತ ಗುಣವೊಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಅದೆಂದರೆ ವಿಶ್ವದ ಯಾವುದೇ 2 ಕಣಗಳು ಒಂದರ ಜೊತೆಗೊಂದು ಪರಸ್ಪರ ಸಂಬಂಧವನ್ನು ಹೊಂದಿರುತ್ತವೆ. ಇಲ್ಲಿ ನಾವು ಒಂದು ಕಣದಲ್ಲಿ ಮಾಡುವ ಬದಲಾವಣೆ ಅದು ಇನ್ನೊಂದು ಕಣದಲ್ಲಿಯೂ ಕೂಡ ಇನ್ನೊಂದು ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ.
ಸ್ನೇಹಿತರೆ, ಇದೇ ಭೌತ ಗುಣವನ್ನು ವಿಜ್ಞಾನಿಗಳು ಟೆಲಿಪೋರ್ಟೇಷನ್ನಲ್ಲಿ ಅಳವಡಿಸಿಕೊಳ್ಳುತ್ತಾರೆ. ಸ್ನೇಹಿತರೆ, ಒಂದು ವಸ್ತುವನ್ನು ಟೆಲಿಪೋರ್ಟೇಷನ್ ಮಾಡುವಾಗ ಅದನ್ನು ಡಿಮೆಟೀರಿಯಲೈಸ್ ಮಾಡಿ ಕಣಗಳ ರೂಪದಲ್ಲಿ ಇನ್ನೊಂದು ಜಾಗದಲ್ಲಿ ಮೆಟೀರಿಯಲೈಸ್ ಮಾಡುವುದೇ ಈ ಟೆಲಿಪೋರ್ಟೇಷನ್ನ ರಹಸ್ಯ. ಸ್ನೇಹಿತರೆ, ಸದ್ಯದ ಮಟ್ಟಿಗೆ ವಿಜ್ಞಾನಿಗಳಿಗೆ ಮಾನವರನ್ನು ಟೆಲಿಪೋರ್ಟ್ ಮಾಡಲು ಸಾಧ್ಯವಾಗಿಲ್ಲ. ಆದರೆ ಸತತ ಸಂಶೋಧನೆಗಳು ನಡೆಯುತ್ತಿರುವುದರಿಂದ ಮುಂದೊಂದು ದಿನ ಇದು ಸಾಧ್ಯವಾಗಲೂಬಹುದು. ಸ್ನೇಹಿತರೆ, ಹೇಗನಿಸಿತು ಟೆಲಿಪೋರ್ಟೇಷನ್ ಬಗೆಗಿನ ಈ ಎಪಿಸೋಡ್? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.